ಪ್ರಜ್ವಲ್ ರೇವಣ್ಣ ವಿಡಿಯೋ ಮಾಡಿ ಹರಿಬಿಟ್ಟ ವಿಚಾರ. ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ. ಪ್ರಜ್ವಲ್ ರೇವಣ್ಣ ವಿಡಿಯೋ ಮೂಲಕ ಕಳುಹಿಸಿದ್ದಾರೆ, ಇದೇ ತಿಂಗಳ 31ರಂದು ಬೆಳಿಗ್ಗೆ 10 ಗಂಟೆಗೆ SIT ಗೆ ಬರ್ತೀನಿ, ಅವರಿಗೆ ಸಹಕಾರ ಮಾಡ್ತೀನಿ ಅಂತ ಹೇಳಿರೋದನ್ನ ನಾನು ಸ್ವಾಗತ ಮಾಡ್ತೀನಿ. ಕರ್ನಾಟಕದ ಇತಿಹಾಸದಲ್ಲಿ ಇಂತಹ ಘಟನೆ ನಡೆದಿರಲಿಲ್ಲ. ಇಡೀ ಜಗತ್ತೇ ಮಾತನಾಡುವ ಸಂದರ್ಭದಲ್ಲಿ ಅವರನ್ನ ಕರೆತರುವ ಪ್ರಯತ್ನವನ್ನ ಎಲ್ಲಾ ರೀತಿ ನಡೀತಾ ಇತ್ತು. ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು 2 ಬಾರಿ ಪತ್ರ ಬರೆದ್ರು, CBIಗೆ ರಿಕ್ವೆಸ್ಟ್ ಕೂಡ ಮಾಡಿಕೊಂಡಿದ್ವಿ, ಇಂತಹ ಪೋಲ್ಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ವಿ, ಮನವಿ ಮಾಡಿದ್ವಿ, ಬ್ಲೂ ಕಾರ್ನರ್ ನೋಟಿಸ್ ಕೂಡ ಇಶ್ಯೂ ಮಾಡಿದ್ರು. ಆ ಪ್ರಕ್ರಿಯೆ ಕೂಡ ನಡೀತಾ ಇತ್ತು. ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡಿ ಅವರನ್ನ ಕರೆತರೋದಕ್ಕೆ ಕೇಂದ್ರ ಸರ್ಕಾರ ಸಹಾಯ ಮಾಡಬೇಕು ಅಂತ ಮನವಿ ಮಾಡಿದ್ವಿ. ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀವಿ ಅಂತ ಅವರು ಹೇಳಿಕೆ ಕೊಟ್ಟಿದ್ರು. ಈ ಮಧ್ಯದಲ್ಲಿ ಅವರು ಬರ್ತೀವಿ ಅಂತ ಹೇಳಿರೋದನ್ನ ನಾವು ಸ್ವಾಗತ ಮಾಡ್ತೀವಿ. SIT ಬಳಿ ಏನ್ ಎವಿಡೆನ್ಸ್, ಏನ್ ಮಾಹಿತಿಗಳು ಇವೆ, ಅದರ ಆಧಾರದ ಮೇಲೆ ತನಿಖೆ ಮುಂದುವರಿಯುತ್ತೆ ಅಂತ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಕುವೆಂಪು ಪ್ರಥಮ ದರ್ಜೆ ಕಾಲೇಜು 2024-25 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಪ್ರಥಮ ದರ್ಜೆ ಕಾಲೇಜು ಪ್ರಾರಂಭವಾಗಿದ್ದು, ನಮ್ಮಲ್ಲಿ ಬಿಕಾಂ, ಬಿಸಿಎ, ಬಿಎ, ಎಂಕಾಂ ಕೋರ್ಸ್ಗಳು ಇದ್ದು ಅಷ್ಟೇ ಅಲ್ಲದೆ ಸಂಜೆ ಕಾಲೇಜು ಕೂಡ ಇದೆ. ಪ್ರವೇಶಾತಿ ಪ್ರಾರಂಭವಾಗಿದೆ, ಕೆಲವೇ ಸೀಟ್ಗಳು ಮಾತ್ರ ಲಭ್ಯ. ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗುತ್ತಿದೆ. ಒಳ್ಳೆ ಉತ್ತಮ ಅಂತ ಒಳ್ಳೆ ರಿಜಲ್ಟ್ ಕೊಡ್ತಾ ಇದ್ದಾರೆ. ಉತ್ತಮ ಅಂತ ರಿಜಲ್ಟ್ ಕೊಟ್ಟು ಅನೇಕರು ಒಳ್ಳೆ ನೌಕರಿಯಲ್ಲಿ ಇವತ್ತು ನಾವು ಹೋಗ್ತಾ ಇದ್ದೀವಿ. ಈ ಸಮಸ್ಯೆಯನ್ನು ಹುಟ್ಟು ಹಾಕಿ ಇಲ್ಲಿರ್ತಕ್ಕಂತಹ ಹಳ್ಳಿಗಾಡಿನಿಂದ ಬಂದಂತ ಮಕ್ಕಳಿಗೆ ವಿದ್ಯಾಭ್ಯಾಸ ದೊರಕಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಸಮಸ್ಯೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅಲ್ಲದೆ ನಮ್ಮಲ್ಲಿ ಓದಿರೋ ಮಕ್ಕಳು ಸಾಕಷ್ಟು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಚಿನ್ನದ ಪದಕವನ್ನು ಪಡ್ಕೊಂಡಿರೋದು ಮತ್ತು ಮೊದಲ ರ್ಯಾಂಕ್ ಅನ್ನು ಪಡ್ಕೊಂಡಿರೋದು ಕೂಡ ನಮಗೆ ಕಂಡುಬಂದಿದೆ. ಇದು ಕೂಡ ಒಂದು ಸಾಧನೆಯಿರುವ ವಿಚಾರ. ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಕುವೆಂಪು ಪ್ರಥಮ ದರ್ಜೆ ಕಾಲೇಜು, ಮಲ್ಲಸಂದ್ರ, ದಾಸರಹಳ್ಳಿ, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0800-28-397-188 ಹಾಗೂ 984-587-9344 ಹಾಗೂ 748-399-8808 ಮತ್ತು 944-848-1782 ಮತ್ತು 934-12-84890. ಸಹಕಾರ ಕೊಡುವ ಮುಖಾಂತರ ನಾನು ಅದಕ್ಕೆ ಸರಿಯಾದ ರೀತಿ ಹಾಗೆ
ಆದರೆ ಆದಮೇಲೆ ನನಗೆ ನಂಬಿಕೆ ಇದೆ, ಖಂಡಿತವಾಗ್ಲೂ ಕೂಡ ನಾನು ಈ ಒಂದು ಈ ಸುಳ್ಳಿನ ಪ್ರಕರಣವಾಗಿದ್ದೇನೆ, ಈ ಸುಳ್ಳು ಪ್ರಕರಣದಿಂದ ಆಚೆ ಬರುವಂಥ ಕೆಲಸ ನಾನು ನ್ಯಾಯಾಲಯದ ಮುಖಾಂತರ ಮಾಡಿಕೊಂಡಿದ್ದೇನೆ. ಮುಖ್ಯ ನನ್ನಲ್ಲಿದೆ ಹಾಗೂ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ ನನ್ನ ಕುಟುಂಬದ ಆಶೀರ್ವಾದ ನನ್ನಲ್ಲಿ ಖಂಡಿತವಾಗ್ಲೂ ನಾನು 31ನೇ ತಾರೀಕು ನಾನು ಎಸ್ ಐ ಟಿ ಏನು ಪ್ರಜ್ವಲ್ ರೇವಣ್ಣ ಅವರು ವಿಡಿಯೋ ಮೂಲಕ ಇವತ್ತು ಕಳಿಸಿದ್ದಾರೆ. ನಾನು 31ನೇ ತಾರೀಕು 10 ಗಂಟೆಗೆ ಎಸ್ ಐ ಟಿ ಮುಂದೆ ನಾನು ಬರ್ತೇನೆ, ಅವರಿಗೆಲ್ಲ ಸಹಕಾರವನ್ನು ಕೊಡ್ತೇನೆ ಅಂತ ಏನು ಹೇಳಿದ್ದಾರೆ ಅದನ್ನು ನಾನು ಸ್ವಾಗತ ಮಾಡ್ತೇನೆ. ಯಾಕೆಂದರೆ ನಾವು ಈಗಾಗಲೇ ತಮಗೆಲ್ಲ ಗೊತ್ತಿದ್ದಾಗೆ ಕರ್ನಾಟಕದ ಇತಿಹಾಸದಲ್ಲೇನೇ ಇಂಥ ಒಂದು ಘಟನೆ ನಡೆದಿರಲಿಲ್ಲ ಅನ್ನುವಂಥದ್ದನ್ನು ಇಡೀ ಜನತೆ ಮಾತಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಅವರನ್ನು ಕರ್ಕೊಂಡು ಬರಬೇಕು ಅಂಥೇಳಿ ಎಲ್ಲ ರೀತಿಯ ಪ್ರಯತ್ನ ನಡೀತಾ ಇತ್ತು. ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಪತ್ರ ಬರೆದರು, 2 ಬಾರಿ ಪತ್ರ ಬರೆದರು, ಮತ್ತು ನಾವು CBIಗೆ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿಂದ ಇಂಟರ್ಪೋಲಿಗೆ ರಿಕ್ವೆಸ್ಟ್ ಮಾಡಿ ಬ್ಲೂ ಕಾರ್ನರ್ ನೋಟಿಸನ್ನು ಕೊಡುವಂತೆ ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿಕೊಂಡಿದ್ದು, ಅವರು ಇಶ್ಯೂನು ಮಾಡಿದರು. ಆ ಪ್ರಕ್ರಿಯೆ ಕೂಡ ನಡೀತಾ ಇತ್ತು. ನಾವು ಕೇಂದ್ರ ಸರ್ಕಾರಕ್ಕೆ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡಿ ಅವರನ್ನು ಆದಷ್ಟು ಶೀಘ್ರವಾಗಿ ಇಲ್ಲಿಗೆ ಕರೆತರೋದಕ್ಕೆ ಕೇಂದ್ರ ಸರ್ಕಾರ ಸಹಾಯ ಮಾಡಬೇಕು ಅಂತ ಕೂಡ ನಾವು ಮನವಿಯನ್ನು ಮಾಡಿದ್ದು. ಮೊನ್ನೆ ತಾನೇ ಕೇಂದ್ರದ ವಿದೇಶಾಂಗ ಸಚಿವರು ಕೂಡ ನಾವು ಅದಕ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇವೆ, ಪ್ರೊಸೆಸ್ ಪ್ರಾರಂಭ ಮಾಡಿದ್ದೇವೆ ಆ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಅಂತ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ಈ ಮಧ್ಯದಲ್ಲಿ ಅವರು ಪ್ರಜ್ವಲ್ ರೇವಣ್ಣ ಅವರೇನು ಹೇಳಿಕೆ ಕೊಟ್ಟಿದ್ದಾರೆ ಅದು ಸ್ವಾಗತ ಮಾಡ್ತೇನೆ. ಖಂಡಿತವಾಗಿ ಅವರು ಬರಬೇಕು, ಬಂದು ಇಲ್ಲಿ ಏನು ಎಸ್ ಐ ಟಿ ಮುಂದೆ ಅವ್ರು ಏನು ಹೇಳಬೇಕು ಅದನ್ನು ಹೇಳ್ಕೊಳ್ಳಿ. ಆನಂತರ ಎಸ್ ಐ ಟಿ ಅವ್ರ ಹತ್ರ ಏನು ಎವಿಡೆನ್ಸ್ಗಳಿದೆ, ಏನು ಮಾಹಿತಿಗಳಿದೆ, ಅದರ ಆಧಾರದ ಮೇಲೆ ತನಿಖೆಗಳು ಮುಂದುವರಿಯುತ್ತೆ. ಸರ್, ಈಗ ಅವ್ರು ಬಂದ ತಕ್ಷಣ ಅರೆಸ್ಟ್ ಮಾಡುವಂಥದ್ದು ಅಂದರೆ ಆ ಥರದ್ದೇನು ಇರುತ್ತಾ ಇಲ್ಲ ಅವರು ಡೈರೆಕ್ಟ್ ಬಂದ್ರೆ ಅದನ್ನು ನೋಡಬೇಕು. ಅವರೇ ಸರೆಂಡರ್ ಆಗ್ತೀವಿ ಅಂತೇಳಿ ಅರೆಸ್ಟ್ ಅಂತೂ ಮಾಡ್ತಾರೆ. ಯಾಕೆಂದರೆ ಅರೆಸ್ಟ್ ಮಾಡೋದಕ್ಕಾಗಲೇ ಈಗ ವಾರಂಟ್ ಕೂಡ ಇಶ್ಯೂ ಆಗಿದೆ. ವಾರಂಟ್ ಇಶ್ಯೂ ಆಗಿದ್ದಾಗ ಅವರಿಗೆ ಬ್ಲೂ ಕಾರ್ನರ್ ನೋಟಿಸು ಕೊಟ್ಟು ಅವ್ರಿಗೆ ವಾರಂಟ್ ಇಶ್ಯೂ ಆಗಿ ಖಂಡಿತವಾಗಿ ಅವರಿಗೆ ಅರೆಸ್ಟ್ ಮಾಡಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ಈಗ ಅವರೇ ಸರೆಂಡರ್ ಆಗ್ತಾರೆ ಅನ್ನುವಾಗ ಅದನ್ನು ಯಾವ ರೀತಿ ಎಸ್ ಐ ಟಿನವ್ರು ತಗೊಳ್ತಾರೆ ನೋಡಿದ್ರೆ. ವಿದೇಶಕ್ಕೆ ಹೋಗೋ ಮುಂಚೆ ತನ್ನ ಮೇಲೇನು ಕಂಪ್ಲೇಂಟ್ ಆಗಿರಲಿಲ್ಲ, ಹಾಗಾಗಿ ಅದ್ರಲ್ಲಿ ತಂದೇನು ತಪ್ಪಿಲ್ಲ ಅನ್ನುವಂಥ ರೀತಿಯಲ್ಲಿ ತಪ್ಪು ಯಾವುದರಲ್ಲಿ ತಪ್ಪಿದೆ ಯಾವುದರಲ್ಲಿ ತಪ್ಪಿಲ್ಲ ಅದು ವಿದೇಶಕ್ಕೆ ಹೋಗೋ ವಿಚಾರದಲ್ಲಿ ತಪ್ಪಿಲ್ಲ ಅಂತ ಹೇಳಿರ್ಬೋದು ಅವರು. ಆದರೆ ಅಲ್ಲಿವರೆಗೆ ಖಂಡಿತ ಅವ್ರು ಹೇಳಿದಾಗೆ ಕಂಪ್ಲೇಂಟ್ ಆಗಿರಲಿಲ್ಲ, ಯಾರೂ ಕೂಡ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ. ಆದರೆ ಕಂಪ್ಲೇಂಟ್ ಆದಮೇಲೆ ಎಸ್ ಐ ಟಿ ಫಾರ್ಮೇಷನ್ ಮಾಡಿದ ಮೇಲೆ ಮುಂದಿನ ವಿಚಾರಗಳು ಬೆಳಕಿಗೆ ಬಂದಿರತಕ್ಕಂಥದ್ದು. ಅದಕ್ಕಾಗಿ ಅವರಿಗೆ ವಾರಂಟ್ ಇಶ್ಯೂ ಮಾಡೋದಾಗಲಿ ಅಥವಾ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡೋದಲ್ಲಿ ಅದೆಲ್ಲ ಪ್ರಕ್ರಿಯೆ ಏನೂ ಮಾಹಿತಿ ಇಲ್ಲದೇನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಅವ್ರು ಏನು ಹೇಳಿಕೆ ಕೊಡ್ತಾರೋ ಅದನ್ನು ಅವ್ರು ಕೊಡಲಿ, ಕೊಟ್ಟ ನಂತರ ಎಸ್ ಐ ಟಿನವರು ಏನು ಕ್ರಮ ತಗೋಬೇಕು ಅನ್ನೋದನ್ನು ಮುಂದೆ ಡಿಸೈಡ್ ಮಾಡ್ತಾರೆ. ಯಾಕಂದ್ರೆ ಅವರು ಬರ್ತೀನಿ ಅನ್ನೋವರೆಗೂ ಕೂಡ ಪೊಲೀಸರಿಗೆ ಈಗ ನೀವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಬಹುದು ಯಾರಿಗೂ ಅವ್ರನ್ನ ಕರೆತರ್ಲಿಕ್ಕೆ ಆಗಲಿಲ್ವಲ್ಲ ಸರ್. ನೋಡಿ ಸುಮ್ಮನೆ ಅಷ್ಟು ಸುಲಭ ಅಲ್ಲ, ಒಂದು ದೇಶದಿಂದ ಒಬ್ಬರನ್ನ ಕರ್ಕೊಂಡು ಬರಬೇಕಾದ್ರೆ ಅದಕ್ಕೊಂದಿಷ್ಟು ಪ್ರಾಸೆಸ್ಗಳಿರುತ್ತೆ. ಅವ್ರನ್ನ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕೊಟ್ಟಂತೂ ಕೇಂದ್ರ ಸರ್ಕಾರ ಎಂ ಪಿಗಳಿಗೆ ಸಾಮಾನ್ಯವಾಗಿ ಕೊಡ್ತಾರೆ, ಅದನ್ನು ಕ್ಯಾನ್ಸಲ್ ಮಾಡಬೇಕು. ಆಮೇಲೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಆ ದೇಶದಲ್ಲಿ ನಾವು ಹೋಗಿ ಅರೆಸ್ಟ್ ಮಾಡೋಕ್ಕೆ ಬರಲ್ಲ. ಇದೇನು ತುಮಕೂರಿನಲ್ಲಿ ಏನೋ ಆಯಿತು ಚಿತ್ರದುರ್ಗದಲ್ಲಿ ಅರೆಸ್ಟ್ ಮಾಡಿ ಎಳ್ಕೊಂಬಂದ್ರು ಅನ್ನಂಗಲ್ಲ, ಇದು ಹೊರದೇಶದಲ್ಲಿ ನಾವು ನಮ್ಮ ಪೊಲೀಸ್ನವರು ಹೋಗಿ ಅರೆಸ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾವು ಆ ದೇಶದ ಲೀಗಲ್ ಪ್ರೋಸೆಸ್ ಏನಿದೆ ಅವರಿಗೇನೆ ನಾವು ರಿಕ್ವೆಸ್ಟ್ ಮಾಡಬೇಕಾಗುತ್ತೆ, ಅದನ್ನು ನಾವು ಕೇಂದ್ರ ಸರ್ಕಾರದ ಮೂಲಕ ನಾವು ಮಾಡಿದ್ದೇವೆ. ಹಾಗಾಗಿ ಈಗ ಅವ್ರು ಬರ್ತಾರೆ ಅಂದಾಗ ಭಾಳ ಒಳ್ಳೆಯದು, ಬಂದು ಅವ್ರು ಹೇಳಿಕೆ ಕೊಡಲಿ, ಅದ ನಂತರ ಎಸ್ ಐ ಟಿ ಏನು ಮಾಡುತ್ತೆ ಅಂತ ಹೇಳಿ ಅದು ನೋಡಲಿ. ಸರಿ ಸರ್, ಕೇಂದ್ರ ಸರ್ಕಾರ ಸರಿಯಾಗಿ ಈ ರೀತಿಯಲ್ಲಿ ಸಹಕಾರ ಕೊಡ್ತಾ ಅಂತ ಅಲ್ಲ, ಎಲ್ಲೂ ಕೊಡಲಿಲ್ಲಲ್ಲ ಅವರು. ಡಿಪ್ಲೊಮ್ಯಾಟಿಕ್ ಇದನ್ನು ಕ್ಯಾನ್ಸಲ್ ಮಾಡ್ತೇವೆ ಅಂತ ಹೇಳಿದರು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು, ಮಾಡಿರಲಿಲ್ಲ ಇನ್ನು. ಅವರೇನು ಇನ್ನೂ ಮಾಡಿದ್ದೇವೆ ಅಂತ ನಮಗೇನು ತಿಳಿಸೇ ಇಲ್ಲ. ನಮ್ಮ ನಮ್ಮ ಪತ್ರಗಳಿಗೆ ಯಾವುದೂ ಪ್ರತಿಕ್ರಿಯೆ ಬಂದಿಲ್ಲ. ಸೊ ಅಲ್ಲಿಗೆ ಅರ್ಥ ಅವರೇನು ಮಾಡಿರಲಿಲ್ಲ ಇನ್ನೂ ಅಂತ ಆಯಿತು. ಸರ್, ಈಗ ಎಲ್ಲಿಂದ ಬಂದಿದೆ ವಿಡಿಯೋ, ಮೂಲ ಏನು ಗೊತ್ತಿಲ್ಲ.
ನನಗೆ ನೀವೇ ತೋರಿಸಿದ್ದಲ್ಲ, ಈಗ ನನಗೆ ಸುದ್ದಿ ಬಂದಿತ್ತು ಒಂದು 2 hours ಮುಂಚೆ ಸುದ್ದಿ ಬಂದು 2 ಗಂಟೆ ಮುಂಚೆ ನನಗೆ ಸುದ್ದಿ ಬಂತು ಈ ರೀತಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತೇಳಿ. ಇಲ್ಲಿ ನಾನು ಬೇರೊಂದು ಕೆಲಸಕ್ಕೆ ಇಲ್ಲಿ ಬಂದಿರೋದ್ರಿಂದ ಅವರು ವಿಡಿಯೋ ನೋಡಿರಲಿಲ್ಲ. ಈಗ ನೀವು ವಿಡಿಯೋ ತೋರಿಸಿದ್ರೆ ನೋಡಿದ ಮೇಲೆ ಇನ್ನೂ ಚೆನ್ನಾಗಿ ಕನ್ಫರ್ಮ್ ಆಯಿತು. ಕಾಂಗ್ರೆಸ್ ಅವ್ರು ಏನಾರ ಹೇಳ್ಕೊಳ್ಳಿ, ಅವ್ರು ಹೇಳಿದ್ದಕ್ಕೆ ನಾನು ಉತ್ತರ ಕೊಡಕ್ಕೆ ಹೋಗೋದಿಲ್ಲ. ಅವ್ರು ಬಂದು ಎಸ್ ಐ ಟಿ ಮುಂದೆ ಅಪಿಯರ್ ಆದಮೇಲೆ ಆ ನಂತರ ಮುಂದೆ ಏನಾಗಬೇಕು ಅದಾಗುತ್ತೆ. ಅಲ್ಲ ಎಲ್ಲೂ ಕೂಡ ಸರ್ ಅಜ್ಞಾತ ಸ್ಥಳದಿಂದ ವಿಡಿಯೋ ಮಾಡಿ ಕಳಿಸ್ತಾ ಇದ್ದಾರೆ. ಈಗ ಇವರು ಕೂಡ ಅಜೋಲ್ ರೇವಣ್ಣ ಆಯಿತು, ಅವರ ಡ್ರೈವರ್ ಮಾಜಿ ಡ್ರೈವರ್ ಕೂಡ ಅಜ್ಞಾತ ಸ್ಥಳದಿಂದ ಕಳಿಸಿದ್ರು. ಸೊ ಅದರ ಮೂಲ ಪತ್ತೆ ಹಚ್ಚಲಿಕ್ಕೆ ಆಗಲ್ವ ಅಂತ. ಇಲ್ಲ ಮಾಡ್ತಾರೆ ಅದಕ್ಕೆ ಹಿಂದೆ, ಅದು ನಮಗೆ ನಿಮಗೆ ಗೊತ್ತಿಲ್ಲ, ಆದರೆ ಎಸ್ ಐ ಟಿನವ್ರಿಗೆ ಗೊತ್ತಿರಬೇಕಲ್ಲ ಅವರು ಯಾವ ರೀತಿ ಅವ್ರನ್ನ ಕಸ್ಟಡಿಗೆ ತೋಗಬೇಕು ಅಥವಾ ಯಾವ ರೀತಿ ಅವ್ರನ್ನ ಕಾನೂನು ಚೌಕಟ್ಟಿಗೆ ತರಬೇಕು ಅಂತ ಅವ್ರು ಡಿಸೈಡ್ ಮಾಡ್ತಾರೆ, ನಾವು ಅವರಿಗೆ ಹೇಳಕ್ಕೆ ಹೋಗೋದಿಲ್ಲ. ಡ್ರೈವರ್ ಕಾರ್ತಿಕ್ ಅರೆಸ್ಟ್ ಆಗ್ತಾರೆ ಸರ್? ಅದೇ ಅವರಿಗೆ ಕೋರ್ಟ್ ಮುಂದೆ ಹೋಗಿದ್ದಾರಲ್ಲ, ಅವರು ಕೋರ್ಟಿಗೆಲ್ಲ ಹೋಗಿದ್ರಲ್ಲ. ವಿಡಿಯೋದಲ್ಲಿ ಕೂಡ ಅವ್ರೇನೋ ತಪ್ಪಿಲ್ಲ ನಂತರ ಸಮರ್ಥನೆ ಮಾಡಿ, ಎಲ್ಲರೂ ಹಂಗೆ ಹೇಳ್ತಾರೆ. ತಪ್ಪಿಲ್ಲ ಅಂದರೆ ಒಳ್ಳೆಯದು, ತಪ್ಪಿದೆ ಅಂದರೆ ಮತ್ತೆ ಮಾಡಿದವ್ರು ಯಾರು ಅನ್ನಂಗೆ ಆಗುತ್ತೆ, ಪ್ರಶ್ನೆ ಬರುತ್ತೆ. ಅದರಿಂದ ಅದು ಎಸ್ ಐ ಟಿನವರು ಅದನ್ನೆಲ್ಲ ಮಾಹಿತಿಗಳನ್ನ ಕಲೆ ಹಾಕಿ ತೀರ್ಮಾನ ಮಾಡ್ತಾರೆ ಯಾರು ತಪ್ಪು ಯಾರು ತಪ್ಪಿಲ್ಲ. ಮಾಹಿತಿಗಳ ಆಧಾರದ ಮೇಲೆ ಹೇಳಬೇಕಲ್ಲ, ಏನು ವಿತೌಟ್ ಎವಿಡೆನ್ಸ್ ಹೇಳೋಕ್ಕಾಗೋದಿಲ್ಲ, ಅದರಿಂದ ಆಧಾರದ ಮೇಲೆ ಹೇಳ್ತಾರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.